ನಮಸ್ಕಾರ. ರಣರಣ ಸೇಡಿಗಾಗಿ ಕಾಯ್ತಿದ್ದ ಚಿನ್ನಮ್ಮ ರಾಜಕೀಯ ನಿವೃತ್ತಿ. ಕಿಂಗ್ ಆಗ್ಬೇಕಿದ್ದ ಶಶಿಕಲಾ ಕಿಂಗ್ ಮೇಕರ್ ಆಟಕ್ಕಿಳಿದ್ರ. ಚಿನ್ನಮ್ಮನ ವಿರುದ್ಧ ಸೈಲೆಂಟ್ ದಾಳ ಉರುಳಿಸಿದ್ಯಾರು ಗೊತ್ತ? ಚುನಾವಣೆಯಲ್ಲಿ ಸ್ಪರ್ಧಿಸ್ತೀನಿ ಅಂತಾನೆ ಆ ಒಂದು ಮಾಸ್ಟರ್ ಸ್ಟ್ರೋಕ್ನಿಂದ ರಾಜಕೀಯದಿಂದಲೇ ದೂರ ಸರಿದ್ರು. ಚಿನ್ನಮ್ಮ ರಾಜಕೀಯ ವಿದಾಯ ಹಲವರಿಗೆ ಆಘಾತ ತಂದಿದ್ರೆ ಇನ್ನು ಕೆಲವರಿಗೆ ಲಾಭ ಮಾಡಿಕೊಟ್ಟಿದೆ. ಇದೇ ಈ ಹೊತ್ತಿನ ಫೋಕಸ್ 18 ಆಪರೇಷನ್ ಚಿನ್ನಮ್ಮ. ನಾನು ಚೈತ್ರರಾಜ್. ರಣರಣ ಸೇಡಿಗಾಗಿ ಕಾಯ್ತಿದ್ದ ಚಿನ್ನಮ್ಮ ರಾಜಕೀಯ ನಿವೃತ್ತಿ. ಹೆಂಗಾಗ್ಬೇಕಿದ್ದ ಶಶಿಕಲಾ ಕಿಂಗ್ ಮೇಕರ್ ಆಟಕ್ಕಿಳಿದ್ರ. ಚಿನ್ನಮ್ಮನ ವಿರುದ್ಧ ಸೈಲೆಂಟ್ ದಾಳ ಉರುಳಿಸಿದ್ಯಾರು ಗೊತ್ತ? ತಮಿಳುನಾಡಿನ ರಾಜಕೀಯ ಅಂದ್ರೇನೆ ಸಾಕು, ಇಡೀ ದೇಶವೇ ಒಮ್ಮೆ ತಿರುಗಿ ನೋಡುತ್ತೆ. ಅಧಿಕಾರ ರಾಜಕೀಯದ ವಿಚಾರದಲ್ಲಿ ಅಲ್ಲಿ ಹೊಸ ಹೊಸ ಬಾಂಬ್ಗಳು ಸಿಡಿತಾನೆ ಇರುತ್ತವೆ. ದ್ರಾವಿಡ ನೆಲದ ರಾಜಕೀಯ ಒಂದಲ್ಲ ಒಂದು ತಿರುವುಗಳನ್ನ ಪಡೆದುಕೊಳ್ತಾನೆ ಇರುತ್ತೆ. ಇನ್ನೇನು ಕೆಲ ದಿನಗಳಲ್ಲಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಇದೇ ಟೈಮ್ನಲ್ಲಿಯೇ ತಮಿಳುನಾಡಿನ ರಾಜಕೀಯದಲ್ಲಿ ಮಹತ್ತರ ಬೆಳವಣಿಗೆಯಾಗಿದೆ. AIADMK ಪಕ್ಷ ದೊಡ್ಡ ತಿರುವನ್ನ ಪಡೆದುಕೊಂಡಿದೆ. ಚಿನ್ನಮ್ಮ ಎಂದೇ ಖ್ಯಾತಿ ಹೊಂದಿರೋ ಶಶಿಕಲಾ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ದಾರೆ. திங்க் பண்ணிக்க அவங்க சிறையில் இருந்தாங்க. நாங்கள் இங்கே கட்சி ஆரம்பித்தோம். நாங்கள் பாராளுமன்றத்தை சந்தித்தோம், உள்ளாட்சி தலைவர் சந்தித்தோம். இப்போ அமமுக தலைமையில் கூட்டினா நேற்று நீங்களும் அதிமுகவும் உங்களை இணைக்கிறதுக்கு பாஜக பேசிகிட்டு இருக்கான்னு கேட்டீங்க. அது மாதிரிலாம் எனக்கு வந்து யூகங்களுக்கெல்லாம் பதில் சொல்ல முடியாது அப்படின்னு சொன்னேன். உங்கள் நீங்கள் கூட்டணி வைக்க விருப்பம் இருக்கா ஆசை இருக்கான்னு கேட்டீங்க. அதெல்லாம் ஆசையெல்லாம் இல்லைங்க. எங்கள் கூட அவங்க வரமாட்டாங்க, நீங்கள் போய் அவங்களோட இருக்க சொல்லி கேட்டீங்க. இதில் மைய பொருள்ங்கிறது உங்கள் எண்ணமா இல்லை நான் சொல்லியிருக்கேனா? நான் சொல்லியிருக்கேனா? நான் சொல்லியிருக்கேன். அவன் எல்லாரையும் சேர்த்து தான் சொல்லியிருக்காங்க. அவங்க சொல்லியிருக்காங்க, அவங்க கருத்து சொல்லியிருக்காங்க. டிவி நான் கொடுத்துருக்கேன்ப்பா பாருன்னு சொன்னாங்க. நான் நீங்களாம் வந்திருக்கீங்களோ உங்களை பார்த்து அதை தான் வெளியில் வந்திருக்கேன். ಕೆಲ ದಿನಗಳ ಹಿಂದೆ ಜೈಲಿನಿಂದ ಬಿಡುಗಡೆಯಾಗಿ ತಮಿಳುನಾಡಿನ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದ್ದ ಶಶಿಕಲಾ ಈಗ ಫುಲ್ ಸೈಲೆಂಟ್ ಆಗಿದ್ದಾರೆ. ರಾಜಕೀಯ ಅಖಾಡದಿಂದಲೇ ದೂರ ಸರಿದಿದ್ದಾರೆ. ರಣರಣ ಸೇಡಿಗಾಗಿ ಕಾಯ್ತಿದ್ದ ಚಿನ್ನಮ್ಮ ರಾಜಕೀಯದಿಂದ ನಿವೃತ್ತಿ ಹೊಂದಿದ್ದಾರೆ. ಕಿಂಗ್ ಆಗಬೇಕಿದ್ದ ಶಶಿಕಲಾ ಕಿಂಗ್ ಮೇಕರ್ ಆಟಕ್ಕೆ ಇಳಿದ್ಬಿಟ್ರ. ರಾಜಕೀಯದಲ್ಲಿ ಅಬ್ಬರ ಸೃಷ್ಟಿಸಲು ಹೋಗಿದ್ದ ಶಶಿಕಲಾ ಈಗ ಗಪ್ಚುಪ ಬಿಟ್ಟಿದ್ದಾರೆ. ಹಾಗಾದ್ರೆ ಚಿನ್ನಮ್ಮನ ವಿರುದ್ಧ ಸೈಲೆಂಟ್ ದಾಳ ಉರುಳಿಸಿದ್ಯಾರು ಅನ್ನೋ ಪ್ರಶ್ನೆ ಕೂಡ ಒಂದು ಕಡೆ ಕಾಡ್ತಾ ಇದೆ. ಶಶಿಕಲಾ ರಾಜೀನಾಮೆಯಿಂದ ಅವರ ಬೆಂಬಲಿಗರು ಕಂಗಾಲಾಗಿದ್ರೆ ಅವರ ಎದುರಾಳಿಗಳಿಗೆ ಬಿಗ್ ರಿಲೀಫ್ ಕೊಟ್ಟಿದೆ. ಪತ್ರದ ಮೂಲಕ ನಿವೃತ್ತಿ ಘೋಷಿಸಿದ ಶಶಿಕಲಾ. ಜಯಲಲಿತ ಉತ್ತರಾಧಿಕಾರಿ ಎಂದೇ ಬಿಂಬಿತವಾಗಿದ್ದ ಶಶಿಕಲಾ ರಾಜಕೀಯವಾಗಿ ತಮಿಳುನಾಡಿನ ಜನತೆಗೆ ಆಘಾತ ನೀಡಿದ್ದಾರೆ. ತಮಿಳುನಾಡಿನ ವಿಧಾನಸಭಾ ಚುನಾವಣೆಗೂ ಮುನ್ನ ಹೋರಾಡುವ ಧೈರ್ಯ ತೋರಿದ್ದ ಶಶಿಕಲಾ ಇದೀಗ ರಾಜಕೀಯ ಮತ್ತು ಸಾರ್ವಜನಿಕ ಜೀವನವನ್ನ ತೊರೆಯೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಶಶಿಕಲಾ ತೆಗೆದುಕೊಂಡ ಆ ಒಂದು ನಿರ್ಧಾರ ತಮಿಳುನಾಡಿನಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಅಷ್ಟಕ್ಕೂ ಜೈಲಿನಿಂದ ಅದ್ಧೂರಿಯಾಗಿ ಬಿಡುಗಡೆಯಾಗಿ ಅಬ್ಬರ ಸೃಷ್ಟಿಸಬೇಕೆಂದಿದ್ದ ಚಿನ್ನಮ್ಮ ಒಮ್ಮೆಲೆ ಇಂತಹ ದೊಡ್ಡ ನಿರ್ಧಾರಕ್ಕೆ ಬಂದಿದ್ಯಾಕೆ? ಇದರ ಹಿಂದಿದ್ಯಾ ಶಶಿಕಲಾ ಮೆಗಾ ಪ್ಲಾನ್? ಆ ಒಂದು ಪ್ರತಿಜ್ಞೆ ಈಡೇರಿಸೋಕೆ ಈ ರೀತಿ ಹೆಜ್ಜೆ ಇಟ್ರ ಜಯಲಲಿತಾ ಅಪ್ತೆ? ಚಿನ್ನಮ್ಮ ಮೇನ್ ಟಾರ್ಗೆಟ್ ಯಾರು? ರಾಜಕೀಯ ವಿದಾಯ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಸ್ಥಳೀಯ ಪಕ್ಷಗಳು ಮತ್ತು ಕೇಸರಿ ಪಡೆಯ ಲೆಕ್ಕಾಚಾರಗಳೇನು? ಇವೆಲ್ಲದರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಲು ಕರೆ. ತಮ್ಮ ಅಭಿಮಾನಿಗಳು ಹಾಗೂ ಬೆಂಬಲಿಗರಿಗೆ ಪತ್ರ ಬರೆದಿರುವ ಶಶಿಕಲಾ ಚುನಾವಣಾ ನಿವೃತ್ತಿ ಘೋಷಿಸಿದ್ದಾರೆ.
ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾಗೆ ಆಪ್ತರಾಗಿದ್ದ ಶಶಿಕಲಾ ಜಯಲಲಿತಾ ಬದುಕಿದ್ದಾಗಲೂ ರಾಜಕೀಯ ಅಧಿಕಾರದ ಬಗ್ಗೆ ಆಸಕ್ತಿ ಹೊಂದಿರಲಿಲ್ಲ. ಅಮ್ಮ ಮೃತಪಟ್ಟ ನಂತರವೂ ಹಾಗೇ ಇರಲು ಬಯಸಿದ್ದೇನೆ. ನಾನ್ಯಾವತ್ತೂ ಅಧಿಕಾರದ ಹಿಂದೆ ಬಿದ್ದವಳಲ್ಲ. ಜಯಲಲಿತಾ ನಂತರವೂ ಅವರ ಪರಂಪರೆ ಹಾಗೆ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ನಾನು ರಾಜಕೀಯದಿಂದ ದೂರ ಉಳಿಯುತ್ತೇನೆ, ಆದರೆ ಅಮ್ಮನ ರಾಜಕೀಯ ಸುವರ್ಣ ಯುಗ ಹಾಗೆ ಮುಂದುವರಿಯಬೇಕು ಅಂತ ನಾನು ಬಯಸುತ್ತೇನೆ. ಇನ್ನು 100 ವರ್ಷಗಳ ಕಾಲ AIADMKಯೇ ಅಧಿಕಾರದಲ್ಲಿರಬೇಕು ಮತ್ತು ನಾನು ದೇವರೆಂದು ಪರಿಗಣಿಸುವ ನನ್ನ ಸಹೋದರಿ ಪುರಾಚಿ ತಲೈವಿ ಮತ್ತು ಅಮ್ಮನ ಸುವರ್ಣ ಆಡಳಿತವನ್ನು ಸ್ಥಾಪಿಸಲು ಸರ್ವಶಕ್ತ ಭಗವಂತನನ್ನ ಪ್ರಾರ್ಥಿಸುತ್ತಲೇ ಇರುತ್ತೇನೆ. ನಾನು ಯಾವತ್ತೂ ಅಧಿಕಾರ ಸ್ಥಾನಮಾನದ ಹಿಂದೆ ಬಿದ್ದಿಲ್ಲ, ಆದರೆ ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತೇನೆ. ನಾನು ಅಮ್ಮನ ಆಲೋಚನೆಗಳನ್ನು ಕಾರ್ಯಗತಗೊಳಿಸಿದ ಸಹೋದರಿಯಂತೆ. ಅವಳ ಮರಣದ ನಂತರ ನಾನು ಅದೇ ರೀತಿ ಇದ್ದೀನಿ. ಪುರುಚಿ ತಲೈವಿ ಮತ್ತು ತಮಿಳುನಾಡಿನ ಜನರಿಗೆ ನಾನೆಂದೂ ಚಿರಋಣಿಯಾಗಿರುತ್ತೇನೆ. ಮುಂಬರುವ ಚುನಾವಣೆಯಲ್ಲಿ ಅಮ್ಮನ ನಿಜವಾದ ಬೆಂಬಲಿಗರು ಒಡಹುಟ್ಟಿದವರ ರೀತಿ ಕೆಲಸ ಮಾಡಬೇಕು. ಜಯಲಲಿತಾ ಹಾಕಿಕೊಟ್ಟ ಪರಂಪರೆಯನ್ನು ಕಾರ್ಯಕರ್ತರು ಮುಂದುವರೆಸಬೇಕು. ನಮ್ಮ ಶತ್ರು ಪಕ್ಷ ಡಿಎಂಕೆಯನ್ನ ಸೋಲಿಸುವುದೇ ನಮ್ಮ ಗುರಿಯಾಗಿರಬೇಕು. ಅದಕ್ಕೆ ನೀವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಅವತ್ತು ಜಯಲಲಿತಾ ಸಮಾಧಿ ಬಳಿ ಒಳಗೊಳಗೆ ಕುದಿಯುತ್ತಿದ್ದ ಶಶಿಕಲಾ ಸಮಾಧಿ ಬಳಿ ಕೈತಟ್ಟಿ ಏನೋ ಶಪಥ ಮಾಡಿದವರಂತೆ ಕಂಡುಬಂದಿತ್ತು. ಈಗ ಮತ್ತೆ ಚಿನ್ನಮ್ಮ ಅದೇ ರೀತಿ ರಣರಣ ಸೇಡಿಗಾಗಿ ಕಾಯ್ತಾ ಇದ್ದಾರೆ. ಮತ್ತೊಮ್ಮೆ ಏನಾದರೂ ಪ್ರತಿಜ್ಞೆ ಕೈಗೊಂಡಿದ್ದಾರಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಅಕ್ರಮ ಆಸ್ತಿ ಪ್ರಕರಣದಲ್ಲಿ 4 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿ ರಿಲೀಸ್ ಆಗಿ ಬಂದ ಶಶಿಕಲಾ ತಮ್ಮದೇ ಮೋಡಿ ಮಾಡ್ತಾರೆ ಅಂತಾನೆ ನಂಬಲಾಗಿತ್ತು. ಜೈಲಿಂದ ಶಶಿಕಲಾ ಬಿಡುಗಡೆ ಆದ್ಮೇಲೆ ತಮಿಳುನಾಡು ರಾಜಕೀಯದಲ್ಲಿ ಭಾರಿ ಬದಲಾವಣೆಯಾಗಲಿದೆ. ಅವರು ಆಡಳಿತಾರೂಢ ಪಕ್ಷ AIADMKಯ ಮೇಲೆ ಹಿಡಿತ ಸಾಧಿಸಬಹುದು ಅಂತಾನೆ ನಿರೀಕ್ಷಿಸಲಾಗಿತ್ತು. ಆದರೆ ಎಲ್ಲರ ಲೆಕ್ಕಾಚಾರವನ್ನು ಉಲ್ಟಾ ಪಲ್ಟಾ ಮಾಡಿದ್ದಾರೆ ಶಶಿಕಲಾ. ಶಶಿಕಲಾ ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲದೆ ಸುಮ್ಸುಮ್ನೆ ರಾಜಕೀಯದಿಂದ ದೂರ ಸರಿತೀನಿ ಅಂದಿರಲ್ಲ. ಹಾಗಾದರೆ ರಾಜಕೀಯದಿಂದ ದೂರ ಸರಿಯೋದ್ರ ಹಿಂದೆ ಚಿನ್ನಮ್ಮನ ಲೆಕ್ಕಾಚಾರ ಯಾವ ರೀತಿ ಇದೆ, ಯಾವ ರೀತಿ ಗೇಮ್ ಪ್ಲಾನ್ ಇದೆ ಅನ್ನೋದನ್ನ ಒಮ್ಮೆ ನೋಡೋಣ. ರಾಜಕೀಯ ನಿವೃತ್ತಿ ಹಿಂದಿರೋ ಲೆಕ್ಕಾಚಾರಗಳೇನು? ಕಿಂಗ್ ಮೇಕರ್ ಆಗೋಕೆ ಹೊರಟ್ರ ಚಿನ್ನಮ್ಮ? AIADMK ಇಬ್ಬಾಗ ಆಗೋದು ನನಗೆ ಇಷ್ಟ ಇಲ್ಲ, ಆ ಕಾರಣಕ್ಕಾಗಿ ನಾನು ಸಕ್ರಿಯ ರಾಜಕಾರಣದಿಂದ ದೂರ ಸರಿಯುತ್ತೇನೆ ಅಂತ ಹೇಳಿದ್ದಾರೆ. ಅವರ ರಾಜಕೀಯ ವಿದಾಯದ ಹಿಂದಿರೋ ಕಾರಣಗಳು ನೋಡ್ತಾ ಹೋದ್ರೆ ಒಂದು ಅನಾರೋಗ್ಯದ ಕಾರಣ ಇರಬಹುದು. ತಮಿಳುನಾಡಿನ ವಿಧಾನಸಭಾ ಚುನಾವಣೆ ಹತ್ರ ಇರ್ತಾನೆ. ಶಶಿಕಲಾ ಜೈಲಿನಿಂದ ಬಿಡುಗಡೆಯಾಗಿರೋದ್ರಿಂದ ಅವರಿಗೆ ಚುನಾವಣೆಗೆ ಸಜ್ಜಾಗೋದಕ್ಕೆ ಟೈಮ್ ಸಿಕ್ಕಿಲ್ಲ. ಇನ್ನು ಮುಂದೆ ಯಾವುದೇ ಚುನಾವಣೆಗಳಲ್ಲಿ ಭಾಗವಹಿಸದೇ ಇರೋದು ಇವೆಲ್ಲ ಸಾಧ್ಯತೆಗಳು ಇರಬಹುದು. ಆದರೆ ಒಳನೋಟ ನೋಡೋದಾದರೆ ಶಶಿಕಲಾ ಕಿಂಗ್ ಆಗೋದಕ್ಕಿಂತಲೂ ಕಿಂಗ್ ಮೇಕರ್ ಆಗೋಕೆ ಹೊರಟಿದ್ದಾರಾ ಅನ್ನೋ ಪ್ರಶ್ನೆ ಇದೆ. ತೆರೆಮರೆಯಲ್ಲಿ ಇದ್ಕೊಂಡೇ ಪಕ್ಷ ನಡೆಸೋದು, ಅಮ್ಮ ಪರಂಪರೆ ಬಗ್ಗೆ ಕ್ಯಾಂಪೇನ್ ಮಾಡೋದು ಅವರ ಪ್ಲಾನ್. ಹಾಗೆ ಒಂದು ವೇಳೆ ಈ ಬಾರಿ ಏನಾದರೂ ಮತ್ತೊಮ್ಮೆ AIADMK ಅಧಿಕಾರಕ್ಕೆ ಬಂದರೆ ಯಾರನ್ನ CM ಮಾಡಬೇಕು, ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದನ್ನ ಚಿನ್ನಮ್ಮ ನಿರ್ಧಾರ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿವೆ. ಸುಮ್ಮನಿತ್ಕೊಂಡೇ ಪಕ್ಷದಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಶಶಿಕಲಾ. ಜಯಲಲಿತಾ ಸಾವಿನ ಸಿಂಪತಿ ಗಿಟ್ಸ್ಕೊಳ್ಳೋ ಪ್ಲಾನ್. ಜಯಲಲಿತಾ ತಮಿಳುನಾಡಿನ ತಲೈವಿ, ತೆಮಿಳಿಗರ ಅಮ್ಮ. ಜಯಲಲಿತಾ ನಿಧನವಾಗಿ 4 ವರ್ಷಗಳೇ ಕಳೆದಿದ್ರು. ಅಲ್ಲಿನ ಜನರ ಪಾಲಿಗೆ ಜಯಲಲಿತಾ ಈಗಲೂ ಕೂಡ ಪ್ರಾತಸ್ಮರಣೀಯರು. ಈಗಲೂ ತಮಿಳುನಾಡಿನ ಜನ ಜಯಲಲಿತಾ ಮಂತ್ರ ಪಠಣೆ ಮಾಡ್ತಾನೆ ಇರ್ತಾರೆ. ಅಮ್ಮನ ಬಗ್ಗೆ ಇರೋ ಗೌರವವನ್ನೇ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಶಶಿಕಲಾ. ಜಯಲಲಿತಾ ಸಾವನ್ನಪ್ಪಿದಾಗ ಇಡೀ ತಮಿಳುನಾಡು ಶೋಕ ಸಾಗರದಲ್ಲಿ ಮುಳುಗಿತ್ತು. ಶಶಿಕಲಾ ಜೈಲಿನಿಂದ ರಿಲೀಸ್ ಆದ್ಮೇಲೂ ಅಮ್ಮನ ಸಮಾಧಿ ಬಳಿ ಹೋಗಿದ್ರು. ಆಗ ಕಾರ್ಯಕರ್ತರಿಗೆ ಈ ಚುನಾವಣೆ ಗೆಲ್ಲಬೇಕು ಅಂತ ಕರೆ ಕೊಟ್ಟಿದ್ರು. ಈಗ ಅದೇ ಜಯಲಲಿತಾ ಅವರ ಸಾವಿನ ಸಿಂಪತಿಯನ್ನೇ ಗಿಟ್ಟಿಸಿಕೊಳ್ಳೋದಕ್ಕೆ ಚಿನ್ನಮ್ಮ ಮಾಸ್ಟರ್ ಸ್ಟ್ರೋಕ್ ಹೂಡಿದ್ದಾರೆ. ಅಮ್ಮನ ಸಾವನ್ನೇ ದಾಳವನ್ನಾಗಿ ಬಳಸ್ಕೊಂಡು ಜನರ ಬಳಿ ಮತಯಾಚನೆ ಮಾಡಲಿದ್ದಾರೆ. DMK ಸೋಲಿಸೋಕೆ ಶಪಥ ಮಾಡಿದ್ದಾರ ಚಿನ್ನಮ್ಮ? ದ್ರಾವಿಡ ನೆಲದಲ್ಲಿ ಜಿದ್ದಾಜಿದ್ದಿನ ಸ್ಪರ್ಧೆ ಇರೋದೇ AIADMK ಹಾಗೂ DMK ನಡುವೆ. ಒಮ್ಮೆ AIADMK ಅಧಿಕಾರಕ್ಕೆ ಬಂದರೆ ಮತ್ತೊಮ್ಮೆ DMK ಅಧಿಕಾರಕ್ಕೆ ಬರುತ್ತೆ. ಇದು ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಈಗಲೂ ಎರಡು ಪಕ್ಷಗಳು ಕೂಡ ರಾಜಕೀಯ ಬದ್ಧ ವೈರಿಗಳ ರೀತಿಯೇ ಇದೆ.
ಜಯಲಲಿತಾ ನಿಧನದ ನಂತರ ಎಐಎಡಿಎಂಕೆ ಪಕ್ಷ ಇಬ್ಭಾಗವಾಗಿತ್ತು. ಒಮ್ಮೆ ಪನ್ನೀರ್ ಸೆಲ್ವಂ ವರ್ಸಸ್ ಪಳನಿಸ್ವಾಮಿ ಬಣವಾದ್ರೆ ಮತ್ತೊಮ್ಮೆ ದಿನಕರನ್ ಶಶಿಕಲಾ ಬಣದ ರೀತಿಯಾಗಿತ್ತು. ಎಐಎಡಿಎಂಕೆ ಮನೆಯೊಂದು ಮೂರು ಬಾಗಿಲಿನ ರೀತಿ ಆಗಿದ್ದು ಡಿಎಂಕೆಗೆ ಲಾಭವಾಗಿತ್ತು. ಈ ಬಾರಿಯೂ ಅಷ್ಟೇ, ಶಶಿಕಲಾ ಜೈಲಿನಿಂದ ರಿಲೀಸ್ ಆದ್ಮೇಲೆ ಮತ್ತೆ ಚುನಾವಣೆಗೆ ನಿಂತಾರೆ. ಇದರಿಂದ ಎಐಎಡಿಎಂಕೆ ಪಕ್ಷ ಇಬ್ಭಾಗವಾಗುತ್ತೆ, ಬಣಗಳ ನಡುವೆ ತಿಕ್ಕಾಟವಾಗುತ್ತೆ. ಇದರಿಂದ ಎಐಎಡಿಎಂಕೆಯ ಮತಗಳು ವಿಭಜನೆಯಾಗುತ್ತೆ. ಇದರ ಸಂಪೂರ್ಣ ಲಾಭವನ್ನ ನಾವು ತೆಗೆದುಕೊಳ್ಳಬಹುದು ಅನ್ನೋ ಲೆಕ್ಕಾಚಾರದಲ್ಲಿತ್ತು ಡಿಎಂಕೆ. ಡಿಎಂಕೆ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿದ್ದಾರೆ ಶಶಿಕಲಾ. ತಾನು ಗೆಲ್ಲೋದಕ್ಕಿಂತಲೂ ವಿರೋಧಿಗಳನ್ನ ಸೋಲಿಸೋದು ಶಶಿಕಲಾ ಪ್ರಮುಖ ಗುರಿ. ಅದರಲ್ಲೂ ಡಿಎಂಕೆ ಪಕ್ಷಕ್ಕೆ ಸೋಲಿನ ರುಚಿ ಉಣಿಸೋದು ಶಶಿಕಲಾ ಟಾರ್ಗೆಟ್. ಹಾಗಾಗಿ ತಮ್ಮ ಪತ್ರದಲ್ಲಿ ಡಿಎಂಕೆ ಪಕ್ಷವನ್ನ ಸೋಲಿಸಿ ಅಂತ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಎಐಎಡಿಎಂಕೆ ಯಾವುದೇ ಕಾರಣಕ್ಕೂ ಇಬ್ಭಾಗವಾಗಬಾರದು, ಪಿಎಂಕೆ ಪಕ್ಷದ ಜೊತೆಗೆ ಕೈಜೋಡಿಸಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತ ಸಂದೇಶ ಕೊಟ್ಟಿದ್ದಾರೆ. ಈ ಮೂಲಕ ಡಿಎಂಕೆ ಪಕ್ಷಕ್ಕೆ ಸರಿಯಾಗಿ ಡಿಚ್ಚಿ ಕೊಟ್ಟಿದ್ದಾರೆ ಚಿನ್ನಮ್ಮ. ಶಶಿಕಲಾ ರಾಜಕೀಯ ನಿವೃತ್ತಿ ಘೋಷಣೆಯಿಂದ ಅಭಿಮಾನಿಗಳಿಗೆ ಯಾವ ರೀತಿ ಬರಸಿಡಲು ಬಡದಿದ್ಯೋ ಅದೇ ರೀತಿ ಡಿಎಂಕೆ ಕೂಡ ಶಾಕ್ಗೆ ಒಳಗಾಗಿದೆ. ಬಿಜೆಪಿಗೆ ಲಾಭವಾಗೋದನ್ನು ತಡೆಯೋ ಪ್ಲಾನ್. ತಮಿಳುನಾಡಿನಲ್ಲಿ ಬಿಜೆಪಿಗೆ ಭದ್ರ ಬುನಾದಿಯೇ ಇಲ್ಲ, ಹಾಗಾಗಿ ಕೇಸರಿ ಪಾಳಿಯ ಬೇರೂರಲು ಎಐಎಡಿಎಂಕೆ ಸಾಥ್ ಬಯಸಿದೆ. ತಮಿಳುನಾಡಿನ ವಿಧಾನಸಭೆ ಚುನಾವಣೆಗೂ ಮುನ್ನ ಉಭಯ ಪಕ್ಷಗಳು ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡಿದೆ. ಒಂದ್ ವೇಳೆ ಎಐಎಡಿಎಂಕೆ ಪಕ್ಷವೇ ಇಬ್ಭಾಗವಾದ್ರೆ, ಕಿತ್ತಾಟವಾದ್ರೆ ಇದರ ಸಂಪೂರ್ಣ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಬಿಜೆಪಿ ಶತಾಯಗತಾಯ ಪ್ರಯತ್ನ ಮಾಡುತ್ತೆ. ಪ್ರಾದೇಶಿಕ ಪಕ್ಷಗಳಿಂದ ಅಭಿವೃದ್ಧಿಯಾಗಲ್ಲ, ಈ ರೀತಿ ಕಿತ್ತಾಟದಿಂದ ಜನರಿಗೆ ಉತ್ತಮ ಆಡಳಿತ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕಮಲಪಾಳ್ಯ ಜನರಿಗೆ ಮನವರಿಕೆ ಮಾಡೋ ಚಾನ್ಸಸ್ಗಳಿರುತ್ತೆ. ಹೀಗಾಗಿ ತಮ್ಮ ಪಕ್ಷ ಯಾವುದೇ ಕಾರಣಕ್ಕೂ ಇಬ್ಭಾಗವಾಗಬಾರದು, ಇದರ ಲಾಭವನ್ನ ಬಿಜೆಪಿ ಪಡೆಯಬಾರದು ಅಂತಾನೂ ಈ ರೀತಿ ನಿರ್ಧಾರವನ್ನ ಕೈಗೊಂಡಿರಬಹುದು. ಶಶಿಕಲಾ ರಾಜಕೀಯ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಈ ರೀತಿ ಡಿಸಿಷನ್ ತೆಗೆದುಕೊಂಡಿರಬಹುದು. ಆದರೆ ಚಿನ್ನಮ್ಮನ ಈ ರಾಜಕೀಯ ವಿದಾಯ ಆ ಒಂದು ಬಣಕ್ಕೆ ತುಂಬಾನೇ ಲಾಭ ತಂದುಕೊಟ್ಟಿದೆ. ಚಿನ್ನಮ್ಮನ ದಿಢೀರ್ ನಿರ್ಧಾರ ತಮಿಳುನಾಡಿನ ರಾಜಕೀಯದಲ್ಲಿ ಹಲವು ರೀತಿಯ ಪರಿಣಾಮ ಬೀರಿದೆ. ಡಿಎಂಕೆಗೆ ಇದು ಒಂದ್ ರೀತಿ ಶಾಕ್ ಕೊಟ್ರೆ, ದಿನಕರನ್ಗೂ ಕೂಡ ಚಿನ್ನಮ್ಮನ ನಿರ್ಧಾರ ಆಘಾತ ತಂದಿದೆ. ಆದ್ರೆ ಪಳನಿಸ್ವಾಮಿ ಹಾಗೂ ಬಿಜೆಪಿಗೆ ಶಶಿಕಲಾ ನಿರ್ಧಾರ ಲಾಭ ತಂದಿದೆ. ಈ ಬಗ್ಗೆ ಹೇಳ್ತೀವಿ ನೋಡಿ. ಚಿನ್ನಮ್ಮ ನಿರ್ಧಾರದಿಂದ ದಿನಕರನ್ಗೆ ಹಿನ್ನಡೆ, ಶಶಿಕಲಾ ನಿರ್ಧಾರದಿಂದ ಪಳನಿಸ್ವಾಮಿಗೆ ಬಿಗ್ ರಿಲೀಫ್. ಶಶಿಕಲಾ ಜೈಲಿನಿಂದ ಬಿಡುಗಡೆಯಾದ ಮೇಲೆ ಎಲ್ಲಿ ಮತ್ತೆ ಚುನಾವಣೆಗೆ ಸ್ಪರ್ಧಿಸ್ತಾರೋ, ತಮಗೆಲ್ಲಿ ಮತ್ತೆ ತಿಕ್ಕಾಡುವಂತ ಸಂದರ್ಭ ಬಂದ್ಬಿಡುತ್ತೋ, ಪದತ್ಯಾಗದ ಹೊಸ ತಲೆನೋವು ಎದುರಾಗುತ್ತೋ ಅಂತ ತಲೆ ಕೆಡಿಸಿಕೊಂಡಿದ್ರು. ಆದ್ರೆ ಶಶಿಕಲಾ ಅವರೇ ಇದಕ್ಕೆ ಆಸ್ಪದ ಮಾಡಿಕೊಟ್ಟಿಲ್ಲ, ಹಾಗಾಗಿ ಪಳನಿಸ್ವಾಮಿಗೆ ಇದ್ದ ದೊಡ್ಡ ಭಯ ತಲೆನೋವು ದೂರವಾಗಿದೆ. ಜಯಲಲಿತಾ ಪರಂಪರೆಯನ್ನ ಉಳಿಸ್ಕೊಂಡು ಹೋಗೋದ್ರ ಬಗ್ಗೆ ಯಾವುದೇ ರೀತಿ ಸವಾಲು ಈಗ ಇರಲ್ಲ. ಪಳನಿಸ್ವಾಮಿಗೆ ಮೊದಲಿನಿಂದಾನೂ ಶಶಿಕಲಾ ಕಂಡ್ರೆ ಅಷ್ಟಕ್ಕಷ್ಟೇ. ಜಯಲಲಿತಾ ಬದುಕಿದ್ದಾಗ ಶಶಿಕಲಾನ ತಮ್ಮ ಪಕ್ಷದಿಂದ ದೂರ ಇಟ್ಟಿದ್ರು, ಅಮ್ಮನ ಸಾವಿನ ನಂತರ ಮತ್ತೆ ಶಶಿಕಲಾ ಪಕ್ಷಕ್ಕೆ ಎಂಟ್ರಿ ಕೊಟ್ಟಿದ್ರು. ಕೆಲವರು ಮಾತ್ರ ಶಶಿಕಲಾ ಕ್ಯಾಂಪ್ಗೆ ವಲಸೆ ಹೋಗಿದ್ರು. ಶಶಿಕಲಾ ಹಾಗೂ ದಿನಕರನ್ ಇಬ್ರು ಡಿಎಂಕೆಯ ಬಿ ಟೀಮ್ ರೀತಿ ಅಂತ ಪಳನಿಸ್ವಾಮಿ ವಾದಿಸ್ತಿದ್ರು ಎಂಬ ಮಾತಿದೆ. ಬಿಜೆಪಿ ಎಐಎಡಿಎಂಕೆ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ. ಶಶಿಕಲಾ ರಿಲೀಸ್ ಆದ್ಮೇಲೆ ಎಐಎಡಿಎಂಕೆ ಪಕ್ಷದಲ್ಲಿ ಬಿರುಗಾಳಿ ಏಳುತ್ತೆ. ಶಶಿಕಲಾ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅಂತಾನೆ ಹೇಳಲಾಗ್ತಿತ್ತು. ಆದ್ರೆ ಶಶಿಕಲಾ ನಿವೃತ್ತಿಯಿಂದ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿದೆ, ಕಮಲಪಾಳ್ಯಕ್ಕೆ ಲಾಭವಾಗಿದೆ. ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿರೋ ಬಿಜೆಪಿಗೆ ಇನ್ಮುಂದೆ ಯಾವುದೇ ಟೆನ್ಷನ್ ಇಲ್ಲ, ಉಭಯ ಪಕ್ಷಗಳ ಮೈತ್ರಿಗೆ ಯಾವುದೇ ರೀತಿ ಧಕ್ಕೆ ಆಗಲ್ಲ. ಬಿಜೆಪಿ ಎಐಎಡಿಎಂಕೆ ಜಂಟಿಯಾಗಿ ಕಣಕ್ಕಿಳಿಯಲಿವೆ. ತಮಿಳರ ನಡೆಯಿಂದ ಬಿಜೆಪಿಗೆ ಲಾಭವಾಗುತ್ತೆ, ಪ್ರಾದೇಶಿಕ ಪಕ್ಷಗಳು ಈ ರೀತಿ ಕಚ್ಚಾಟವಾಡಿದ್ರೆ ರಾಷ್ಟ್ರೀಯ ಪಕ್ಷ ಬಿಜೆಪಿ ಇದರ ಸಂಪೂರ್ಣ ಲಾಭವನ್ನ ಪಡೆಯುತ್ತೆ. ಈ ಬಾರಿ ತಮಿಳುನಾಡು ಚುನಾವಣಾ ಕಣ ಜಿದ್ದಾಜಿದ್ದಿನಿಂದ ಕೂಡಿದೆ. ಎಐಎಡಿಎಂಕೆ ಡಿಎಂಕೆ ಜೊತೆಗೆ ಕಮಲ್ ಹಾಸನ್ ಪಕ್ಷ ಕೂಡ ಕಣಕ್ಕಿಳಿತಿದೆ. ಕಮಲ್ ಹಾಸನ್ ಕಳೆದ 2 ವರ್ಷದ ಹಿಂದೆಯೇ ಮಕ್ಕಳ್ ನಿಧಿಮಯ್ಯಂ ಅನ್ನೋ ಪಕ್ಷಕ್ಕೆ ಚಾಲನೆ ನೀಡಿದ್ರು. ಅದಕ್ಕೆ ತಕ್ಕಂತೆ ಎಲ್ಲಾ ರೀತಿಯ ಭರ್ಜರಿ ಸಿದ್ಧತೆ ಮಾಡಿಕೊಳ್ತಾನೆ ಬಂದಿದ್ದಾರೆ. ಈಗ ವಿಧಾನಸಭಾ ಚುನಾವಣೆ ಬೆನ್ನಲ್ಲೇ ಕಮಲ್ ಹಾಸನ್ ಎಲ್ಲಾ ಪಕ್ಷಗಳಿಗಿಂತಲೂ ಮುಂಚೆಯೇ ಭರ್ಜರಿಯಾಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಈಗ 2ನೇ ಹಂತದ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಿದ್ದಾರೆ ಕಮಲ್ ಹಾಸನ್. ಕಮಲ್ ಹಾಸನ್ ಅಂತಲೂರು ಹಾಗೂ ಕೊಯಂಬತ್ತೂರು ದಕ್ಷಿಣ 2 ಕ್ಷೇತ್ರಗಳಿಂದ ಸ್ಪರ್ಧಿಸಲಿದ್ದಾರೆ.
ಇನ್ನೊಂದು ಕಡೆ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ರಜನಿಕಾಂತ್ ಈ ಹಿಂದೆ ತಾವು ಕೂಡ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡೋದಾಗಿ ಹೇಳಿದ್ರು. ಆದರೆ ಆಗಾಗ ರಜನಿಕಾಂತ್ ಅನಾರೋಗ್ಯಕ್ಕೆ ತುತ್ತಾಗ್ತಿರೋದ್ರಿಂದ ಚುನಾವಣೆಯಲ್ಲಿ ಸ್ಪರ್ಧಿಸೋಲ್ಲ ಅಂದಿದ್ದಾರೆ. ಹೀಗಾಗಿ ರಜನಿಕಾಂತ್ ಅವರಿಂದ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ ಕಮಲ್ ಹಾಸನ್. ಮತ್ತೊಬ್ಬ ನಟ ವಿಜಯಕಾಂತ್ ಕೂಡ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಹೀಗೆ ಈ ಬಾರಿ ತಮಿಳುನಾಡಿನ ವಿಧಾನಸಭೆ ಚುನಾವಣೆ ಹಲವು ರೀತಿಯ ತಿರುವು ಕುತೂಹಲಗಳಿಂದ ಕೂಡಿದೆ. ಶಶಿಕಲಾ ಈಗ ಎಐಎಡಿಎಂಕೆ ಏಕತಾ ಮಂತ್ರ ಪಠಿಸುತ್ತಿದ್ದಾರೆ. ಚಿನ್ನಮ್ಮರ ಈ ನಯ ಅವತಾರ್ ಹಲವು ಕುತೂಹಲಗಳನ್ನು ಹುಟ್ಟು ಹಾಕಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.